ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕಾಲ್ ವೇಟಿಂಗ್ ಸರ್ವಿಸ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಡಿಆಕ್ಟಿವೇಟ್ ಮಾಡೋದು ಹೇಗೆ. ಫ್ರೆಂಡ್ಸ್, ನಿಮಗೆ ಇವಾಗ ಬರ್ತಿರೋಂಥ ಓಎಸ್ಗಳು, ಕಸ್ಟಮ್ ರಾಮ್ಗಳು, ಸ್ಟಾಕ್ ರಾಮ್ಗಳು, ಡಿಫ್ರೆಂಟ್ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಅನ್ನೋದಿರುತ್ತೆ. ಹಾಗೆ ನಿಮಗೆ ಕಾಲ್ ಸೆಟ್ಟಿಂಗ್ಸ್ಗೂ ಕೆಲವೊಂದು ಕಾಲ್ ವೇಟಿಂಗ್ ಸರ್ವಿಸ್ನಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕಾಗಿ ನಾನು ಒಂದು ಟ್ರಿಕ್ ಹೇಳ್ತೀನಿ. ಆ ಟ್ರಿಕ್ ಮುಖಾಂತರ ನೀವೇನು ಮಾಡೋದು, ನಾನು ಹೇಳೋ ಒಂದು ಕೋಡ್ ಉಪಯೋಗಿಸ್ಬಿಟ್ಟು ನೀವು ನಿಮ್ಮ ಕಾಲ್ ವೇಟಿಂಗ್ ಸರ್ವಿಸ್ ಆಕ್ಟಿವೇಟ್ ಮಾಡ್ಬೋದು, ಹಾಗೆ ಡಿಆಕ್ಟಿವೇಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಕಾಲ್ ಸರ್ವಿಸ್ ಕಾಲ್ ವೇಟಿಂಗ್ ಸರ್ವಿಸ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಯಾವುದೇ ಒಂದು ಕಾಲ್ಸ್ ನೀವು ಮಾತಾಡುವಾಗ ಬೇರೆ ಯಾವುದೇ ಕಾಲ್ಸ್ ಬಂದ್ರೂ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಇವ್ರ ಕಾಲ್ ಬರ್ತಿದೆ ನಮಗೆ ಅಂತ ನೋಟಿಫಿಕೇಷನ್ ಅಂತ ಬರುತ್ತೆ. ಹಾಗೆ ಡಿಆಕ್ಟಿವೇಟಲ್ಲಿ ಇತ್ತು ಅಂದರೆ ಏನಾಗುತ್ತೆ, ನಮಗೆ ಯಾವುದೇ ಸರ್ವಿಸ್ ಅನ್ನೋದು ಗೊತ್ತಾಗೋದಿಲ್ಲ, ಅಂದರೆ ನಮ್ಗೆ ಯಾರೇ ಕಾಲ್ ಮಾಡಿದ್ರು. ಸೊ ನಾವು ಕಾಲ್ ವೇಟಿಂಗಲ್ಲಿರುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ, ಇವ್ರು ಕಾಲ್ ಮಾಡ್ತಿದ್ರು ಅಂತ ಗೊತ್ತಾಗೋದಿಲ್ಲ. ಈ ರೀತಿ ಒಂದು ಬೆಸ್ಟ್ ಆಪ್ಷನ್ನು. ಹಾಗೆ ಡಿ ಎನ್ ಡಿ ಸರ್ವಿಸ್, ಫ್ರೆಂಡ್ಸ್ ತುಂಬ ಜನ ಗೊತ್ತಿರೋ ಡಿ ಎನ್ ಡಿ ಸರ್ವಿಸ್ ಅಂದರೆ ಏನು ಅಂತ, ತುಂಬ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ. ಯಾಕೆ ಅಂದರೆ ಕೆಲವೊಂದು ಕಂಪ್ನಿ ಕಾಲ್ಸು ಅವ್ರು ಅನ್ಕೊಳ್ದಿರೋ ಸಮಯದಲ್ಲೆಲ್ಲ ಬರ್ತಾ ಇರುತ್ತೆ, ಕೆಲವೊಂದು ಅವರು ಯಾವುದೋ ಇಂಪಾರ್ಟೆಂಟ್ಗೋಸ್ಕರ ಕಾಲ್ಗೋಸ್ಕರ ಕಾಯ್ತಾ ಇರ್ತಾರೆ, ಅಂಥ ಸಮಯದಲ್ಲಿ ಅವ್ರಿಗೆ ಕಂಪ್ನಿ ಕಾಲ್ಸ್ ಬರ್ತಾ ಇರುತ್ತೆ. ಸೊ ಅವಾಗ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಈ ಡಿ ಎನ್ ಡಿ ಸರ್ವಿಸ್ ಅನ್ನೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕೆಂದರೆ ಡಿ ಎನ್ ಡಿ ಸರ್ವಿಸ್ನ ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಕಂಪ್ನಿ ಮೆಸೇಜಸ್ ಆಗಿರ್ಬೋದು, ಕಾಲ್ಸ್ ಯಾವುದೂ ಬರೋದಿಲ್ಲ, ನಿಮ್ಮ ರಿಜಿಸ್ಟರ್ ಆಗಿರೋಂಥ ಮೇನ್ ಬ್ಯಾಂಕ್ ಸಮಥಿಂಗ್ ಮೆಸೇಜ್ ಬಿಟ್ಟು. ಸೊ ಅದಕ್ಕೆ ನೀವೇನು ಮಾಡಬೇಕು, ಇದು ಅದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಕಾಲ್ ವೇಟಿಂಗ್ ಸರ್ವಿಸ್ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ಫ್ರೆಂಡ್ಸ್, ನಾನು ಈಗ ಡೈಲರ್ ಪ್ಯಾಡ್ ಓಪನ್ ಮಾಡ್ಕೊತೀನಿ. *43#. ಸೊ *43# ಕೊಟ್ಟು ಕಾಲ್ ಮಾಡಿದ ತಕ್ಷಣ ಕಾಲ್ ವೇಟಿಂಗ್ ಸರ್ವಿಸ್ ವಾಸ್ ಎನೇಬಲ್ಡ್. ಇವಾಗ ನಾವು ಕಾಲ್ ಮಾತಾಡ್ತಾ ಇದ್ದರೆ ಬೇರೆ ಯಾವುದೇ ಕಾಲ್ಸ್ ಬಂತು ನಮಗೆ ವೇಟಿಂಗಲ್ಲಿ ತೋರಿಸುತ್ತೆ, ಅಂದರೆ ಇಂಥ ಪರ್ಸನ್ ನಿಮ್ಗೆ ಕಾಲ್ ಮಾಡ್ತಿದ್ದಾರೆ ಅಂತ. ಸೊ ಇದನ್ನು ಡಿಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ? ಸೊ ನಮಗೆ ಇದು ಪ್ರಾಬ್ಲಮ್ ಆಗುತ್ತೆ, ಸೊ ನಮಗೆ ಬೇಡ ಈ ರೀತಿ ಸರ್ವಿಸ್ ಬೇಡ, ಕೆಲವೊಬ್ರು ಏನು ಅನ್ಕೊತಾರೆ, ಸೊ ಇವರು ನಮ್ಮ ಕಾಲ್ ಮಾಡಿದ್ರು ಇವ್ರು ರಿಸೀವ್ ಮಾಡ್ತಾ ಇಲ್ಲ, ಕಾಲ್ ವೇಟಿಂಗ್ ಇಟ್ಕೊಂಡಿದ್ದಾರೆ ಅಂತ ಅನ್ಕೊತಾರೆ. ಸೊ ಅಂಥ ಟೆನ್ಷನ್ ನಮಗೆ ಬೇಡ, ನಮ್ಮ ಕಾಲ್ಸನ್ನು ನಾವು ಮಾತಾಡ್ಕೋಬೇಕು ಅಂದಾಗ ನೀವೇನು ಮಾಡಬೇಕು, *43#. ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ, ಕಾಲ್ ವೇಟಿಂಗ್ ಸರ್ವಿಸ್ ಹ್ಯಾವ್ ಬೀನ್ ಡಿಸೇಬಲ್ಡ್. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಕಾಲ್ ವೇಟಿಂಗ್ ಆ್ಯಕ್ಟಿವೇಟು ಡಿಆಕ್ಟಿವೇಟ್ನ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಡಿ ಎನ್ ಡಿ ಸರ್ವಿಸು, ಅದನ್ನೇ ಆಗಿ ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು, ಸ್ಟಾರ್ಟ್ ಮಾಡೋದು ಹೇಗೆ, ಸ್ಟಾಪ್ ಮಾಡ್ಕೊಳ್ಳೋದು ಹೇಗೆ. ನಮಗೆ ಡಿ ಎನ್ ಡಿ ಸರ್ವಿಸ್ ಬೇಕು ಅಂದಾಗ ಸ್ಟಾರ್ಟ್ ಮಾಡ್ಕೋಬೋದು, ಬ್ಯಾಡ್ ಅಂದಾಗ ಸ್ಟಾಪ್ ಮಾಡ್ಕೋಬೋದು. ಅದಕ್ಕಾಗಿ ನೀವೇನು ಮಾಡಬೇಕು, ಒಂದು ಮೆಸೇಜ್ ಮಾಡಬೇಕಾಗುತ್ತೆ, ನಿಮ್ಮ ಮೊಬೈಲ್ ಮುಖಾಂತರ ನೀವೊಂದು ಮೆಸೇಜ್ ಮಾಡಬೇಕಾಗುತ್ತೆ. ಸೊ ಮೆಸೇಜ್ ಮಾಡಬೇಕಾಗಿರೋ ನಂಬರ್ ಬಂದ್ಬಿಟ್ಟು 1909 1909. ಹಾಗೆ ಮೆಸೇಜ್ನಲ್ಲಿ ಏನಂತ ಬರೀಬೇಕು, ಡಿ ಎನ್ ಡಿ ಸರ್ವಿಸ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಲೆಟರಲ್ಲಿ *STARTY ಸ್ಟಾರ್ಟ್ ಸ್ಪೇಸ್ *DND ಇಂಥ ಕೊಟ್ಬಿಟ್ಟು ಯಾವ ನಂಬರಿಂದ ಕಳಿಸ್ಬೇಕು ಆ ನಂಬರಿಂದ ಸಿಮ್ಮಿಂದ ಸೆಲೆಕ್ಟ್ ಮಾಡಿಕೊಂಡು ಮೆಸೇಜ್ ಕಳಿಸಿದ್ರೆ ಡಿ ಎನ್ ಡಿ ಸರ್ವಿಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಸ್ಟಾಪ್ ಮಾಡಬೇಕು ಅಂದ್ಕೊತೀರಾ, ಡಿ ಎನ್ ಡಿ ಸರ್ವಿಸ್ ಬೇಡ ನಿಮಗೆ. ಡಿ ಎನ್ ಡಿ ಸರ್ವಿಸ್ ಸ್ಟಾಪ್ ಮಾಡಿಕೊಂಡ್ರೆ ಏನು ಉಪಯೋಗ ಇದೆ ಅಂದರೆ, ನಿಮ್ಗೆ ಯಾವುದೇ ಕಂಪ್ನಿ ಕಾಲ್ಸು, ಕಂಪ್ನಿ ಮೆಸೇಜಸ್ಸು, ಲೋನ್ ಕೊಡ್ತೀವಿ ಸಮಥಿಂಗ್, ಅದು ಇದು ಆಳು ಮೂಳು ಆಫರ್ಸು ಏನು ಬರೋದಿಲ್ಲ, ಫ್ರೀ ಆಗಿ ಟೆನ್ಷನ್ ಆಗಿರ್ಬೋದು. ನಿಮ್ಮ ಪರ್ಸನಲ್ ನಿಮ್ಮ ನಂಬರ್ ಗೊತ್ತಿರೋರು ಕಾಲ್ ಬರುತ್ತೆ, ನೀವು ಮಾಡಿದ್ರೆ ಹೋಗುತ್ತೆ, ಇಷ್ಟು ಮಾತ್ರ ಇರುತ್ತೆ, ಯಾವುದೇ ಬೇರೆ ಪ್ರಾಬ್ಲಮ್ಗಳು ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, *STOP *STOP *DND ಅಂತ ಬರೆದ್ಬಿಟ್ಟು 1909 ಮೆಸೇಜ್ ಕಳಿಸಿದ್ರೆ ಏನಾಗುತ್ತೆ, ನಿಮ್ಗೆ ಯಾವುದೇ ಒಂದು ಅನ್ನೋನ್ ಕಾಲ್ಸ್ ಅನ್ನೋದು ಮೆಸೇಜಸ್ ಯಾವುದು ಬರೋದಿಲ್ಲ. ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ನಮ್ಮ ವೀಡಿಯೋ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವೀಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.